ವೆಲ್ಕಮ್ ಟು ಸ್ಮಾರ್ಟ್ ಸಿ ಎನ್ ಸಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಆದಷ್ಟು ಒಂದು ವೀಡಿಯೋ ಮಾಡಿದ್ದೆ, ಅದು ಯಾಕೋ ನನಗೆ ಅಷ್ಟೊಂದು ಕರೆಕ್ಟಾಗಿ ಮಾಡಿದ್ದೀನಿ, ಅರ್ಥ ಆಗಿ ಮಾಡಿದ್ದೀನಿ ಅಂತ ಅನಿಸ್ಲಿಲ್ಲ. ಅದಕ್ಕೋಸ್ಕರ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಒಂದು ಡ್ರಾಯಿಂಗ್ ತೊಗೊಂಡಿದ್ದೀನಿ, ಎರಡು ಡ್ರಾಯಿಂಗ್ ತೊಗೊಂಡಿದ್ದೀನಿ, ಇದೊಂದು ಡ್ರಾಯಿಂಗು, ಇದೊಂದು ಡ್ರಾಯಿಂಗ್ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ನಾನು ಪಾಯಿಂಟ್ಸ್ ನಂಬರ್ನ ಗುರುತಾಕಂತೀನಿ. ಡ್ರಾಯಿಂಗಲ್ಲಿ ಫಸ್ಟ್ ಪಾಯಿಂಟು, ಸೆಕೆಂಡ್ ಪಾಯಿಂಟು, ತರ್ಡ್ ಪಾಯಿಂಟು, ಫೋರ್ ಪಾಯಿಂಟು ಆ ಥರ ಗುರುತಾಕಂತೀನಿ. ಇದು ಝೀರೋ, ಇದು ಎಕ್ಸ್ ಝೀರೋ, ಝಡ್ ಝೀರೋ ಅಂದ್ಕೊಂಡ್ರೆ ಇದು ಫಸ್ಟ್ ಪಾಯಿಂಟು, ಫಸ್ಟ್ ಪ್ರೋಗ್ರಾಮ್ಗೆ ಫಸ್ಟ್ ಪಾಯಿಂಟ್ ನಂಬರು ಒಂದು ಅಂತ ಕೊಡ್ತೀನಿ. ಇದು ಎರಡು ಅಂತ ಕೊಡ್ತೀನಿ, ಇಲ್ಲಿ ಎರಡು ಸೆಕೆಂಡ್ ಪಾಯಿಂಟ್ ನಂಬರು. ಇದು ತರ್ಡು, ತರ್ಡ್ ಒಂದು ಕೊಡ್ತೀನಿ. ಇದು ಫೋರ್ತು, ಇದು ಫಿಫ್ತು, ಇದು ಸಿಕ್ಸ್ತ್. ನಾನು ಅದೇ ರೀತಿ ಇಲ್ಲಿ ಇದೂ ಒಂದು ಎಕ್ಸ್ ಝಡ್ಡು ಅಂತ ಬರ್ಕೊಂಡು ಇಲ್ಲಿ 1 2 3 4 5 6 ಇದನ್ನೇ ಇಲ್ಲಿ 6 ಪಾಯಿಂಟ್ನ ಬರ್ಕೊಂಡಿದ್ದೀನಿ. ಇಲ್ಲಿ ಪಾಯಿಂಟ್ ಒನ್, ಪಾಯಿಂಟ್ ಟು, ಪಾಯಿಂಟ್ ತ್ರೀ, ಪಾಯಿಂಟ್ ಫೋರ್, ಪಾಯಿಂಟ್ ಫೈವ್, ಪಾಯಿಂಟ್ ಸಿಕ್ಸ್, ಇದೇ ಥರ 6 ಪಾಯಿಂಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಡೈಮೆನ್ಷನ್ನ, ಈ ಡೈಮೆನ್ಷನ್ನ ಎಕ್ಸ್ ಎಷ್ಟು ಝಡ್ ಎಷ್ಟು ಅಂತ ಬರಿತಾ ಹೋಗ್ತೀನಿ. ನೀವು ಸ್ಟಾರ್ಟಿಂಗು ಪ್ರೋಗ್ರಾಮ್ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಪ್ರೋಗ್ರಾಮ್ ಬರೆಯೋದಕ್ಕೆ ನೀವು ಈ ಥರ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಬೇಕಾಯ್ತು, ಅದು ಹೇಳೋದಕ್ಕೆ ನನಗೆ ಗೊತ್ತಾಗಲಿಲ್ಲ ಬೇಗ, ಈಗ ನನಗೆ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಬೇಗ ಅರ್ಥ ಆಗೋದಕ್ಕೆ ಹೆಂಗೆ ಬರೀಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟ್ ಪಾಯಿಂಟು ಇದು ಬಂದುಬಿಟ್ಟು ಇದು ಝೀರೋ, ಇದು ಇದು ಫಸ್ಟ್ ಪಾಯಿಂಟು ಪ್ರೋಗ್ರಾಮ್ನ ಶುರು ಮಾಡೋದಕ್ಕೆ. ಸೊ ಪಾಯಿಂಟ್ ನಂಬರ್ ಒನ್ನು, ಒನ್ನಲ್ಲಿ ಇದು ಡಯಾಮೀಟರು 30 ಇದೆ, ಈ ಡಯಾಮೀಟರ್ 30 ಇದೆ, ಝಡ್ಡು ಝೀರೋನೇ ಇದೆ ಇಲ್ಲಿ, ಇದು ಝೀರೋ. ಇದು ಡಯಾಮೀಟರ್ 30, 40, 50, ಇದು ಲೆಂತು 20, 15, 10 ಈ ಥರ ಕೊಟ್ಟಿದ್ದೇನೆ. ಈಗ ನಾನು ಇದಕ್ಕೆ ಪಾಯಿಂಟ್ ನಂಬರ್ನ ಬರಿತಾ ಇದ್ದೀನಿ. ಪಾಯಿಂಟ್ ನಂಬರ್ ಒನ್ ಎಷ್ಟಿದೆ ಡಯಾಮೀಟ್ರು, ಎಕ್ಸ್ ಎಕ್ಸ್ ಅಂತಲೇ ಬರ್ತೀನಿ, ಎಕ್ಸ್ ಇದೆ ಇಲ್ಲಿದೆ, ಅದಕ್ಕೋಸ್ಕರ ನಾನು 30.0 30.0 ಅಂತ ಬರಿತೀನಿ. ಝಡ್ಡು ಝಡ್ ಝೀರೋ ಅಲ್ಲ ಇದೆ, 0.0 ಅಂತ ಬರಿತೀನಿ, 0.0 ಅಂತ ಬರ್ತೀನಿ. ಎಕ್ಸ್ 30.0, ಝಡ್ 0.0. ಸೆಕೆಂಡ್ ಪಾಯಿಂಟು ಇಲ್ಲೂ, ಸೆಕೆಂಡ್ ಪಾಯಿಂಟು ಇಲ್ಲೂ, ಇಲ್ಲೂ ಸೆಕೆಂಡ್ ಪಾಯಿಂಟ್ಗೆ ಏನಂತ ಇದೆ, ಎಕ್ಸು 30 ಇದೆ, ಝಡ್ ಮಾತ್ರ 10. ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ, ಎಕ್ಸ್ ಎಷ್ಟಿದೆ ಅಂತ ಬರೆಯೋದಕ್ಕೆ ಎಕ್ಸು 30 ಇದೆ, 30.0 ಅಂತಲೇ ಬರಿತೀನಿ. ಝಡ್ ಬಂದ್ಬಿಟ್ಟು ಇದು ಲೆಂತು, ಇಲ್ಲಿಂದ ಇಲ್ಲಿಗೆ 10 ಇದೆ, 10 ಅಂತ ಬರಿತೀನಿ. ಮತ್ತು ತರ್ಡ್ ಪಾಯಿಂಟು, ಕೋಆರ್ಡಿನೇಷ್ ಪಾಯಿಂಟ್ಸ್ ನಂಬರ್ 3ಗೆ ಎಕ್ಸು ಚೇಂಜ್ ಆಯ್ತು ನೋಡಿ, ಇಲ್ಲಿ 40 ಇದೆ, ಈ ಡಯಾಮೀಟ್ರ್ ಬಂದ್ಬಿಟ್ಟು 40 ಇದೆ, ಇಲ್ಲಿಂದ ಇಲ್ಲಿ 40 ಇದೆ, ನಾನು ಅದು ಎಕ್ಸ್ ವ್ಯಾಲ್ಯೂದಲ್ಲಿ ಎಕ್ಸು 40 ಇದೆ. ಇದು ಎಕ್ಸು ಡಯಾಮೀಟ್ರು, ಲೆಂತ್ ವೈಸ್ ಬಂದರೆ ಝಡ್ಡು, ಎಕ್ಸು 40ಲಿದೆ, 40 ಅಂತ ಬರಿತಾ ಇದ್ದೀನಿ. ಝಡ್ಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 15 ಇದೆ, 15 ಪ್ಲಸ್ ಇದು 10, 25 ಆಗುತ್ತೆ, ಇದು 10, ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿ 15, ಎರಡು ಸೇರಿದ್ರೆ 25. ಈ ಫೋರ್ತ್ ಪಾಯಿಂಟ್, ತರ್ಡ್ ಪಾಯಿಂಟ್ಗೆ, ಸಾರಿ ಸಾರಿ ಸಾರಿ, ಫಸ್ಟ್ ಪಾಯಿಂಟು, ಸೆಕೆಂಡ್ ಪಾಯಿಂಟು, ತರ್ಡ್ ಪಾಯಿಂಟು, ತರ್ಡ್ ಪಾಯಿಂಟು, ಎಕ್ಸ್ ಬಂದ್ಬಿಟ್ಟು 40 ಇದೆ, ಝಡ್ ಬಂದ್ಬಿಟ್ಟು ಎಷ್ಟಿದೆ, ಝಡ್ಡು 10 ಇದೆ. ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿದೆ, ಫೋರ್ತ್ ಪಾಯಿಂಟು ಎಕ್ಸ್ ಬಂದ್ಬಿಟ್ಟು ಡಯಾಮೀಟ್ರ್ ಬಂದ್ಬಿಟ್ಟು 40 ಇದೆ,
ಮತ್ತೆ ಇಲ್ಲಿಂದ ಇಲ್ಲಿಗೆ ಲೆಂತ್ ಬಂದ್ಬಿಟ್ಟು 15 ಪ್ಲಸ್ 10 25 ಅಂತ ಬರಿತಾ ಇದ್ದೀನಿ. ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿದೆ, ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಡಯಾಮೀಟ್ರ್ 50 ಇದೆ, 50 ಅಂತ ಬರಿತಿದ್ದೀನಿ. ಲೆಂತ್ ಬಂದ್ಬಿಟ್ಟು ಅಷ್ಟೇ ಇದೆ, 10 15 ಇಲ್ಲೇ ಇದೆ, 15 ಇದೆ. 15 ಪ್ಲಸ್ 10 25 ಆಯಿತು, 25 ಅಂತ ಬರಿತಾ ಇದ್ದೀನಿ. ಸಿಕ್ಸ್ತ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿದೆ, ಸಿಕ್ಸ್ತ್ ಪಾಯಿಂಟು ಡಯಾಮೀಟ್ರ್ 15 ಇದೆ, ಝೆಡ್ ಲೆನ್ ಮಾತ್ರ 50 ಇದೆ, 50 ಬರಿತೀನಿ. ಝೆಡ್ ಲೆಂತ್ ಬಂದ್ಬಿಟ್ಟು 10 15 20 ಎಷ್ಟಾಯಿತು, 30 45 ಆಯಿತು, 45 ಅಂತ ಬರಿತೀನಿ. 45 ನಾನು ಇನ್ನೊಂದು ಇಲ್ಲಿ ಹೇಳೋದನ್ನ ಮರ್ತ್ಬಿಟ್ಟೆ, ನೀವು ಎಕ್ಸ್ ಇದಾಯಿತು, ಈ ಕಡೆಗೆ ಬರ್ತಾ ಮೈನಸ್ ಆಗುತ್ತೆ, ಮೈನಸ್ ಅಂತಲೇ ಬರೀಬೇಕು. ಇಲ್ಲಿ ಝಡ್ ಮೈನಸ್ 10.0 ಮೈನಸ್ 10.0 ಮೈನಸ್ 25.0 ಮೈನಸ್ 45.0 ಈ ಥರನೇ ಬರೀಬೇಕು. ಈ ಥರ ಬರೆದ್ಕೊಂಡ್ರೆ ನಮಗೆ ಪಾಯಿಂಟ್ಸ್ ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ. ನಾನು ಇನ್ನೊಂದು ಈ ಡ್ರಾಯಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಬಂದ್ಬಿಟ್ಟು 45 ಇದೆ ಡಯಾಮೀಟ್ರು, ಇದು ಬಂದ್ಬಿಟ್ಟು 55 ಇದೆ, ಇದು ಬಂದ್ಬಿಟ್ಟು 65 ಇದೆ, ಇದು ಲೆಂತ್ ಬಂದ್ಬಿಟ್ಟು 30 ಇದೆ, ಇದು 25 ಇದೆ, ಇದು 10 ಇದೆ, ಇದು 20 ಇದೆ. ನಾನು ಇಲ್ಲಿಗೆ ಪಾಯಿಂಟ್ ನಂಬರ್ ಕೊಡ್ತಾ ಹೋಗ್ತೀನಿ. ಈಗ 1 2 3 4 5 6 ಅಂತ ಬರ್ಕೊಂಡಿದ್ದೀನಿ, ಇಲ್ಲೂ ಅಷ್ಟೇ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4, ಪಾಯಿಂಟ್ ನಂಬರ್ 5, ಪಾಯಿಂಟ್ ನಂಬರ್ 6 ಈಗ ಬರೆದಿದ್ದೀನಿ. ಈಗ ಪಾಯಿಂಟ್ ನಂಬರ್ 1 ಬಂದ್ಬಿಟ್ಟು ಡಯಾಮೀಟ್ರ್ ಎಷ್ಟಿದೆ, 40 ಇದೆ. ಇಲ್ಲಿ ಬರಿತೀನಿ 40.0. ಲೆಂತ್ ಎಷ್ಟಿದೆ, ಒನ್ ಪಾಯಿಂಟ್ ನಂಬರ್ 1ನಲ್ಲಿ ಝಡ್ಡು 0 ಇದೆ, 0.0. ಸೆಕೆಂಡ್ ಪಾಯಿಂಟ್ ನಂಬರ್ಗೆ ಬರಿತೀನಿ, ಸೆಕೆಂಡ್ ಪಾಯಿಂಟು 45 ಇದೆ, 45.0. ಝಡ್ ಎಷ್ಟಿದೆ, ಝಡ್ಡು 30 ಇದೆ, 30.0. ಮೂರನೇ ಪಾಯಿಂಟ್ ಎಷ್ಟಿದೆ, ಎಕ್ಸು 55 ಇದೆ. ಇಲ್ಲಿ ಇನ್ನೊಂದು ಸಲ ನೋಡಿ, ಇಲ್ಲಿ ಪಾಯಿಂಟ್ ನಂಬರ್ 1 40, ಝಡ್ಡು 0 ಇದೆ. ಸೆಕೆಂಡ್ ಪಾಯಿಂಟ್ಗೆ ಪೊಸಿಷನ್ಗೆ ಸೆಕೆಂಡ್ ಪೊಸಿಷನ್ಗೆ 45 ಡಯಾಮೀಟ್ರ್ ಇದೆ, ಝಡ್ ಲೆಂತು ಇಲ್ಲಿಂದ ಇಲ್ಲಿಗೆ 30 ಇದೆ, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಮೈನಸ್ಸು ಮೈನಸ್ 30.0 ಅಂತಲೇ ಬರೀಬೇಕು. ನೆಕ್ಸ್ಟು ಮೂರನೇ ಪಾಯಿಂಟ್ ಬರಿತಾ ಇದ್ದೀನಿ, ಎಕ್ಸು 55 ಇದೆ, ಇದು ಡಯಾಮೀಟ್ರು 55 ಅಂತಲೇ ಬರಿತೀನಿ. ಝಡ್ ಬಂದ್ಬಿಟ್ಟು ಮೈನಸ್ 30 ಇದೆ, 30.0 ಅಂತ ಇದೆ. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಇದರ ಡಯಾಮೀಟ್ರು 55 ಇದೆ, ಲೆಂತ್ ಬಂದ್ಬಿಟ್ಟು 25 30 55 ಆಗುತ್ತೆ. ಇದು 30 ಇದು 25, 55 ಆಗುತ್ತೆ. ಇಲ್ಲಿಗೆ ಝಡ್ಡು ಮೈನಸ್ಸು 55. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿದೆ, ಫಿಫ್ತ್ ಪಾಯಿಂಟು ಎಷ್ಟಾಗುತ್ತೆ, ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 65 ಆಗುತ್ತೆ. ಸಿಕ್ಸ್ಟಿ ಫೈ ಝಡ್ಡು, ಝಡ್ ಬಂದ್ಬಿಟ್ಟು ಇದು 10 ಆ್ಯಡ್ ಆಗುತ್ತೆ, 30 25 10 ಎಷ್ಟು, 25 10 35
ಮೂವತ್ತು ಅರವತ್ತೈದು, 65.09 ಆಗುತ್ತೆ ಮೈನಸ್ 65.0. ಹಾಗೆ 6 ಪಾಯಿಂಟ್ ಕ್ವೆಶನ್ ಬಂದುಬಿಟ್ಟು 65 ಡಯಾಮೀಟ್ರು, ಝಡ್ ಬಂದುಬಿಟ್ಟು, ಝಡ್ ಇಲ್ಲಿ ಲಾಸ್ಟಿಗೆ ಬಂದುಬಿಟ್ಟು ಟೋಟಲ್ ಲೆಂತ್ 30, 25, 10, 20, ಎಷ್ಟಾಗುತ್ತೆ 65, 75, 85 ಆಗುತ್ತೆ. 30, 25, 55, 65, 75, 85 ಮೈನಸ್ 85.0. ಸೊ ಪ್ರೋಗ್ರಾಮ್ ಮಾಡೋದು ಇಷ್ಟೇ, ತುಂಬ ಈಸಿ. ಇದಕ್ಕೆ ನಾವು ಫೀಡ್ ಅಂತ ಕೊಟ್ಬಿಟ್ರೆ ಫೀಡು F0.2, 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 F0.2 ಅಂತ ಕೊಟ್ರೆ, ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ನಿಮಗೆ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ. ಇದೊಂದು ಬುಕ್ಕಲ್ಲಿ ಬರೆದಿಟ್ಟಿದ್ದೆ ಇದು, ಇದನ್ನು ಮತ್ತು ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ. ನಾನು ಈಗ ಬರೆದಿದ್ದನ್ನೇ ಇಲ್ಲಿ ಇಟ್ಟರೆ ಪ್ರೋಗ್ರಾಮ್ ರೆಡಿ ಆಯಿತು. ಈ ಡ್ರಾಯಿಂಗಿಗೆ ಪ್ರೋಗ್ರಾಮ್ ರೆಡಿ ಆಯಿತು ಅಂತ ಅಷ್ಟೇ. ತುಂಬ ಈಸಿಯಾಗಿರುತ್ತೆ ಪ್ರೋಗ್ರಾಮ್ ಮಾಡೋದಕ್ಕೂ ಅಷ್ಟೇ, ಕಲಿಯೋದಕ್ಕೂ ಅಷ್ಟೇ. ನಾನು ಇಲ್ಲಿ ಇಡ್ತಾ ಇದ್ದೀನಿ ಅದೇ ಪ್ರೋಗ್ರಾಮ್ನೇ ನೋಡಿ. G01 X40.0, ನಾನು ಸೇಮ್ ಇಲ್ಲಿರೋದನ್ನೇ ಬರಿತಾ ಇದ್ದೀನಿ ಅಷ್ಟೇ. ಝಡ್ಡು 0.0, F0.2 ಅಂತ ಬರೆ. ಮತ್ತೆ ನೆಕ್ಸ್ಟ್ ಲೈನ್ G01 X45.0 ಇದೆ, ಝಡ್ -30 ಇದೆ. X45.0, ಝಡ್ -30.0, ಫೀಡ್ ಬಂದುಬಿಟ್ಟು 0.2. ಮೂರನೇ ಪಾಯಿಂಟ್ ಬಂದುಬಿಟ್ಟು G01 X55.0, ಝಡ್ -30.0, F0.2. ನಾಲ್ಕನೇ ಲೈನ್ ಬಂದುಬಿಟ್ಟು Z55.0 ಎಕ್ಸು, ಝಡ್ -55.0, F0.2. ಐದನೇ ಲೈನ್ ಬಂದುಬಿಟ್ಟು X65.0, ಝಡ್ಡು ಅಷ್ಟೇ ಇದೆ 65.0. G01 X65.0, ಝಡ್ -65.0, F0.2. ನಿಮ್ಗೆ ಪಾಯಿಂಟ್ ಒನ್ ಬೇಕಾ ಪಾಯಿಂಟ್ ಟು ಬೇಕಾ ಫೀಡ್ ಕೊಡ್ಬೋದು. ಲಾಸ್ಟ್ ಲೈನ್ ಬಂದುಬಿಟ್ಟು X65.0, ಝಡ್ಡು -85.0, ಎಫ್ ಫೀಡ್ ಬಂದುಬಿಟ್ಟು 0.2. ನಾನು ಇದನ್ನೇ ಇಲ್ಲಿ ಬರೆದಿದ್ದೀನಿ, ಇಲ್ಲಿ ಇಟ್ಟರೆ ಸೊ ಪ್ರೋಗ್ರಾಮ್ ರೆಡಿ ಆಯಿತು. ಪ್ರೋಗ್ರಾಮ್ ರೆಡಿ ಆಗಿದೆ ಈ ಡ್ರಾಯಿಂಗಿಗೆ. ಸೊ ಪ್ರೋಗ್ರಾಮ್ ಮಾಡೋದು ಇಷ್ಟೇ, ತುಂಬ ಈಸಿ. ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಓಕೆ, ಈ ಥರ ಪ್ರಾಕ್ಟೀಸ್ ಮಾಡಿ ತುಂಬ ಪ್ರೋಗ್ರಾಮು ಈಸಿಯಾಗಿ ಕಲಿಬೋದು ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.